ಇಡೀ ಕರ್ನಾಟಕಕ್ಕೆ ನಿಮ್ ಮಗ ಯಾರು ಅಂತ ಗೊತ್ತು ನಿಮ್ಮ ಮಗನ ಬೆಳವಣಿಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ಅದೇ ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ ಖುಷಿನ ಕಣ್ಣಲ್ಲೂ ನೀರ್ ಬರುತ್ತೆ ಖುಷಿಗೆ ಆತರ ಕಾಲ್ ಎಳೆದವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಿರ ಯಾರು ಏನಂದ್ರು ಅದನ್ನ ನಾವು ಮನ್ಸ್ ಕಾಕೊಳಲ್ಲ ಮುಂದೆ ಒಳ್ಳೇದಾಗತ್ತೆ ಅಂತಾನೆ ಅನ್ಕೊಂಡೇ ಬಂದ್ವಿ ನಾವು ಯಾರು ಏನ್ ಹೇಳಿದ್ರು ತಲೆ ಇರ್ಲಿಲ್ಲ ಮನೆ ಫ್ರೀ ಆಗಿ ಉಳ್ಕೊಂಡಿದ್ಯಾ ಬರೀ ಜನರಿಂದನೆ ತುಂಬಿರುತ್ತಾ ಯಾವಾಗ್ಲೂ ಮನೆ ಅವ್ರು ಹಂಗೆ ಓಡಾಡಕ್ ಆಗದೇ ಇಲ್ಲ ಇವಾಗ ಕಾರಲ್ಲಿ ಓಡಾಡ್ತಾ ಓಡಾಡ್ಬೇಕು ಬಟ್ ಅದೊಂದು ಕಾಣಿಸ್ತು ಅಂದ್ರೂ ತುಂಬಾ ಜನ ತುಂಬ ನಮಸ್ಕಾರ ಸ್ನೇಹಿತರೆ ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ ಗೆ ಸ್ವಾಗತ ನಾನು ಸುತಿರಾಜ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರ ಮನೆಯಲ್ಲಿ ಇದ್ದೀವಿ ಇವತ್ತಿದ್ದೀವಿ ಸದ್ಯಕ್ಕೆ ನಮ್ಮ ಜೊತೆಗೆ ಕಾರ್ತಿಕ್ ಮಹೇಶ್ ಅವರ ತಾಯಿ ಇದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ ಮೇಡಮ್ ನಮಸ್ತೆ ಸೊ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಮಗ ಬಿಗ್ ಬಾಸ್ ಸೀಸನ್ ಟೆನ್ ಆಗಿ ಈಗ ಒಂದು ವಾರ ಆಯ್ತು ಸೊ ಹೇಗಿದೆ ರಿಸೆಪ್ಷನ್ ಅಂದ್ರೆ ಜನಗಳು ಯಾವ ರೀತಿ ಅವರನ್ನು ಇಷ್ಟಪಡ್ತಾ ಇದ್ದಾರೆ ಸೊ ಮನೆ ಫ್ರೀಯಾಗಿ ಆಗಿ ಉಳ್ಕೊಂಡಿದ್ಯಾ ಬರೀ ಜನರಿಂದನೇ ತುಂಬಿರುತ್ತಾ ಯಾವಾಗಲೂ ಮನೆ ಹೇಗಿದೆ ಅಂತ ಯಾವಾಗಲೂ ಜನರಿಂದನೇ ತುಂಬಿರುತ್ತೆ ತುಂಬಾ ತುಂಬಾ ಜನ ಇವ್ ಅವರು ಹಂಗೆ ಓಡಾಡೋಕ್ಕಾಗದೇ ಇಲ್ಲ ಇವಾಗ ಕಾರಲ್ಲಿ ಓಡಾಡ್ ಓಡಾಡಬೇಕು ಬಟ್ ಅವ್ರು ಒಂಚೂರು ಕಾಣಿಸ್ತು ಅಂದ್ರೂ ತುಂಬಾ ಜನ ತುಂಬ್ಕೊಂಡ್ಬಿಡ್ತಾರೆ ಅಷ್ಟೊಂದು ತುಂಬಾ ಜನ ಬರ್ತಾ ಇದಾರೆ ಈಗ ಹೆಂಗ್ ಸಂಭಾಳಿಸ್ತಾ ಇದಾರೆ ಹಾಗಾದ್ರೆ ಜನಗಳನ್ನೆಲ್ಲ ನೀವು ಆಕ್ಚುಲಿ ಮನೆಯಲ್ಲಿ ಕಾಫಿ ಟೀ ಎಲ್ಲ ಅಥವಾ ಆ ತರದೆಲ್ಲ ಸೊ ಹೆಂಗ್ ಇಲ್ಲಿ ಒಂದ್ ವಾರ ಇದ್ದೆ ಇಲ್ಲಿ ಒಂದ್ ಬಂದ್ ಮೇಲೆ ಬಟ್ ಈಗ ನಿನ್ನೆ ನಾನು ಮೈಸೂರಿಗೆ ಹೋಗಿದ್ದು ನಿನ್ನೆ ಮೊನ್ನೆ ಮೂರು ದಿನ ಆಯಿತು ಅದೇ ಮೈಸೂರಲ್ಲೆಲ್ಲ ಇನ್ವೈಟ್ ಮಾಡಿದ್ರು ಅಂತ ಅಲ್ಲಿಗೆ ಹೋಗಿದ್ವಿ ನಾನು ಅಲ್ಲದೆ ನನ್ನ ಮಗಳಿದ್ದಾಳಲ್ಲ ಅಮ್ಮನ ಮನೇಲಿ ಹಾಗಾಗಿ ಅವಳನ್ನು ನೋಡ್ಕೋಬೇಕಲ್ಲ ಅಲ್ಲಿಗೆ ಹೋಗಿದ್ದೀನಿ ನಾನು ಅಲ್ಲಿನೂ ಎಲ್ಲ ತುಂಬ ಚೆನ್ನಾಗಿದ್ ಮಾಡಿದ್ರು ಅಲ್ಲಿ ತುಂಬ ಜಾತ್ರೆನೇ ಆಗೋಗ್ಬಿಟ್ಟಿತ್ತು ಅಲ್ಲಿ ಮನೆ ತುಂಬ ಜಾತ್ರೆ ಊಟ ಮತ್ತು ತುಂಬ ಜನಕ್ಕೆಲ್ಲ ಸ್ವೀಟು ಪಾನ್ಕ ಎಲ್ಲ ಮಾಡಿ ದೊಡ್ಡ ಹಂಡೇನಲ್ಲಿ ಪಾನ್ಕ ಮಾಡಿ ನನ್ನ ತಮ್ಮನ ಮನೇಲಿ ಎಲ್ಲ ಹಂಚಿದ್ರು ಎಲ್ಲರಿಗೂ ತುಂಬ ಜನ ಬಂದಿದ್ರು ಪಾಪ ಸ್ವಲ್ಪ ಜನಕ್ಕೆ ಅವ್ರ ಫೋಟೋ ಸಿಕ್ತು ಸಿಗಲಿಲ್ಲ ಆ ಥರ ಆಯಿತು ತುಂಬನೇ ಇವಾಗ ಕ್ರೌಡ್ ಇತ್ತು ನಾನಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲ ಅಲ್ಲಿ ಮಗು ನೋಡ್ಕೋಬೇಕು ಹಾಗೆ ನೆಕ್ಸ್ಟ್ ಮಂತ್ ಇಲ್ಲಿಗೆ ಬರ್ತೀನಿ ಅಂದರೆ ಬರ್ತಾ ಇರ್ತೀನಿ ಅವಾಗ ಹಿಂಗೆ ನೋಡಿ ಇವತ್ತು ಬರಲೇಬೇಕಾಗಿತ್ತು ಬೆಳಗ್ಗೆ ಬೆಳಗ್ಗೆ ಈಗ ಅರ್ಧ ಗಂಟೆನೂ ಆಗಿಲ್ಲ ನಾನು ಬಂದು ಈಗ ಬಂದಿದ್ದು ನಾನು ಕಾರನ್ನ ಕಾರ್ ನಮ್ಮ ತಮ್ಮನ ಮನೆಯಿಂದ ಬಂದೆ ನಾನು ನಮ್ಮ ತಮ್ಮ ಅವ್ರ ಜೊತೆಯಿಂದ ಬಂದೆ ಮೇಡಮ್ ಆ್ಯಕ್ಚುಲಿ ಒಂದು ಟೈಮಲ್ಲಿ ಒಂದು ಐಡೆಂಟಿಟಿ ಸಿಗಲಿ ಜನ ಗುರ್ಸೋ ಆಗ್ಲಿ ಫಸ್ಟ್ ಒಂದ್ ಕೆಲಸ ಮಾಡಿ ಏನೋ ಒಂದು ಬೆಳೆಯೋಣ ಜನರನ್ನ ಇಷ್ಟಪಡ್ಸೋಣ ಅನ್ನೋ ಒಂದು ಟೈಮ್ ಇತ್ತು ಇವತ್ತು ಇಡೀ ಕರ್ನಾಟಕಕ್ಕೆ ನಿಮ್ ಮಗ ಯಾರು ಅಂತ ಗೊತ್ತು ಓಕೆ ಬಿಗ್ ಬಾಸ್ ಸೀಸನ್ ಟೆನ್ ಕಾರ್ತಿಕ್ ಅಲ್ವಾ ಅಂತ ಎಲ್ರಿಗೂ ಇವತ್ತು ಆಕ್ಚುಲಿ ಸೊ ಈ ಒಂದು ಹಂತ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ನಿಮ್ಮ ಮಗನ ಬೆಳವಣಿಗೆ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ತುಂಬಾ ತುಂಬಾ ಖುಷಿ ಆಗುತ್ತೆ ಅದೇ ಇದನ್ನ ಆಗ್ತಾ ಇಲ್ಲ ಖುಷಿನ ಕಣ್ಣಲ್ಲೂ ನೀರ್ ಬರುತ್ತೆ ಖುಷಿಗೆ ತುಂಬಾನೇ ಖುಷಿ ಆಗುತ್ತೆ ಸೊ ಇನ್ನು ಮಗ ಅದೇ ಇವತ್ತು ಬಂದ್ರಿ ಅಂತ ಹೇಳಿದ್ರೆ ಆಕ್ಚುಲಿ ಮಗನ್ಗೆ ಏನು ಒಳ್ಳೆ ತಿಂಡಿ ಏನಾದರೂ ಮಾಡ್ಕೊಂಡು ಬಂದಿದ್ದೀರಾ ಇಲ್ಲಿ ಏನು ಪ್ರಿಪೇರ್ ಮಾಡ್ತೀರಾ ಇವತ್ತು ಈಗ ನೋಡಿ ಈಗಾಗಲೇ ಅಲ್ಲಿ ಕಲರ್ಸ್ ಕನ್ನಡಕ್ಕೆ ಹೊರಟಿದೀವಿ ನಮ್ಮಅಮ್ಮ ಸೂಪರ್ ಸ್ಟಾರ್ ಗೆ ಅಂತ ಕರಿತಾ ಇದಾರೆ ಅಂತ ಹೋಗ್ತಾ ಇದೀವಿ ಈಗ ತಾನೇ ಬಂದಿದ್ದೀನಿ ಏನು ಏನ್ ಮನೇಲಿ ಏನು ಇದು ಮಾಡ್ಕೊಳಕ್ ಆಗ್ತಾ ಇಲ್ಲ ಇಲ್ಲೂ ಸಹ ಏನು ಮಾಡಕ್ ಆಗ್ತಾ ಇಲ್ಲ ನನಗೆ ಅವನ್ಗೆ ಪಾಪ ಮಾಡಕ್ ಏನು ಮಾಡಕ್ ಆಗ್ತಾ ಇಲ್ಲ ಬಂದಿನ ಒಂದಿನ ಮಾಡ್ಕೊಟ್ಟಿದೆ ಅಷ್ಟೇ ಮತ್ತೇನು ಮಾಡಕ್ ಆಗ್ತಾ ಇಲ್ಲ ಮೇಡಮ್ ಇನ್ನೊಂದು ಆಕ್ಚುಲಿ ಈಗ ಮಗನ ಬೆಳೆಯುವ ಹಂತದಲ್ಲಿ ಸುಮಾರು ಜನ ಅವರನ್ನು ಸ್ವಲ್ಪ ಕೀಳಾಗಿ ಕಂಡಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರಾದರೂ ನಿಮಗೆ ಗೊತ್ತಿರೋರು ಆ ಥರದ್ದೆಲ್ಲ ಸೊ ಅವರಿಗೆಲ್ಲ ಒಂದು ಒಳ್ಳೆ ಉತ್ತರ ಸಿಕ್ಕಿದೆ ಇವಾಗ ಆಕ್ಚುಲಿ ಸೊ ನಿಮಗೆ ಅಂದ್ರೆ ಇಂಥವ್ರಿಗೆಲ್ಲ ನಾವು ಇಂಥವ್ರ ಮುಂದೆ ದೊಡ್ಡದಾಗಿ ಬೆಳೆದು ನಿಲ್ಲಬೇಕು ನನ್ನ ಮಗ ಏನೋ ಒಂದು ಸಾಧಿಸಬೇಕು ಅಂತ ಒಂದು ಆಸೆ ಡೆಫಿನೆಟ್ ಆಗಿರುತ್ತೆ ಸೊ ಆ ಥರ ಕಾಲೆಳೆದವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು ಅಂತ ಏನು ಹೇಳೋದು ಅವ್ರಿಗೆ ಏನು ಅದು ನಾವೇನು ಹೇಳಕ್ಕಾಗತ್ತೆ ಬಟ್ ನನ್ನ ಮಗ ಇಷ್ಟು ತನಕ ಬಂದಿದ್ದಾನಲ್ಲ ಅದಕ್ಕೆ ಜನರ ಪ್ರೀತಿನೇ ಕಾರಣ ಅಲ್ಲ ಹಾಗಾಗಿ ನಾನು ಯಾರಿಗೂ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ ಅದಕ್ಕೊಂದು ಉತ್ತರ ಸಿಕ್ಕಿದೆಯಲ್ಲ ಈಗ ಪ್ರತಿಫಲ ಸಿಕ್ಕಿದೆ ಯಾರೇ ಏನಂದರೂ ಅದನ್ನು ನಾವು ಮನ್ಸಿಗೆ ಹಾಕ್ಕೊಳ್ಳಲ್ಲ ಎಲ್ಲ ಮುಂದೆ ಒಳ್ಳೆಯದಾಗತ್ತೆ ಅಂತಲೇ ಅಂದ್ಕೊಂಡೇ ಬಂದ್ವಿ ನಾವು ಯಾರು ಏನು ಹೇಳಿದ್ರೂ ತಲೆ ಕೆಡಿಸ್ಕೊತಾ ಇರಲಿಲ್ಲ ಹಾಗೆ ಒಳ್ಳೆಯ ಪ್ರತಿಫಲ ಸಿಕ್ಕಿದೆ ಅದು ಜನರ ಪ್ರೀತಿಯಿಂದ ನಮ ಅಮ್ಮನಿಗೆ ಒಂದು ಒಳ್ಳೆ ಗೂಡನ್ನ ಕಟ್ಕೊಡ್ಬೇಕು ಅಂತಾನೆ ಅವ್ರು ಆಕ್ಚುಲಿ ಪಾಪ ತುಂಬಾ ಸಲ ಹೇಳ್ಕೊಂಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸೊ ಯಾವ್ ತರ ಮನೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹೇಗೆ ಅಂತ ನನ್ನ ಮಗ ಯಾವ ಥರ ಅವ್ನಿಗೇನು ಅನಿಸುತ್ತೋ ಆ ಥರ ಕಟ್ ನನಗೆ ಈಗೇ ಇರಬೇಕು ಹಾಗೇ ಇರಬೇಕಂತ ಏನಿಲ್ಲ ನನ್ನ ಒಂದು ಮನೆಯಂತ ನಮಗೆ ತುಂಬ ವರ್ಷಗಳಿಂದನೇ ನಾವು ಮೂವತ್ತು ವರ್ಷ ಆಯಿತು ಅವತ್ತಿಂದ ಇವತ್ತರೆಗು ನಾವು ಬಾಡಿಗೆ ಮನೆಯಿಂದನೇ ಮನೆಯಿಂದ ಮನೆ ಮನೆಯಿಂದ ಮನೆ ಚೇಂಜ್ ಮಾಡಿಕೊಂಡೇ ಬಂದಿದ್ವಿ ಈಗ ರೀಸೆಂಟಾಗಿ ಬಂದಿದ್ದು ಬ್ಯಾಂಗ್ಳೂರಿಗೆ ಎಂಟು ತಿಂಗಳಾಯ್ತು ಅಷ್ಟೇ ಇಲ್ಲಿಗೆ ಬಂದು ಮೈಸೂರಲ್ಲೂ ಅಷ್ಟೇ ಅಲ್ಲಿ ಎಲ್ಲ ಮನೆಯಿಂದ ಮನೆ ಚೇಂಜ್ ಮಾಡಿ ಮಾಡಿಸೋಕ್ಕಾಗಿದೆ ಒಂದು ಒಂದು ಮನೆ ಅಂತ ಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಅದಕ್ಕೊಂದು ಒಳ್ಳೆ ವೇದಿಕೆ ಸಿಕ್ತು ಅದರಿಂದ ನಮಗೆ ಒಂದು ಒಳ್ಳೆ ಅನುಕೂಲ ಆಗಿದೆ ನಮ್ಮ ನನ್ನ ಮಗ ಅದನ್ನು ಮಾಡ್ತಾನೆ ನೆರವೇರಿಸ್ತಾನೆ ಮಗ ಇವಾಗ ಇಂಡಸ್ಟ್ರಿಗೆ ಬಂದು ಹತ್ತು ವರ್ಷ ಆಯಿತು ಸೊ ಇನ್ನು ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಯಾವ ರೀತಿ ಅವ್ರನ್ನ ಇಷ್ಟಪಡ್ತೀರ ನೀವು ಅಂತ ಅವನು ಒಂದೊಳ್ಳೆ ಫಿಲಮ್ ಮಾಡಬೇಕು ಎಲ್ಲರಿಗು ಅವನು ಮಾದರಿ ಆಗಿರಬೇಕು ಅವನನ್ನು ಆ ಫಿಲಮ್ನ ನೋಡಿ ಅವರು ಒಂದು ಅಲ್ಲಿ ಒಳ್ಳೊಳ್ಳೆದನ್ನ ನಾವು ಅವನು ನೋಡಿ ಅವರು ತುಂಬ ಅವರು ಪ್ರೀತಿ ಇನ್ನೂ ಪ್ರೀತಿ ಕೊಡ್ತಾರೆ ಜನ ಅಂತ ನಾನು ಅಂದ್ಕೋತೀನಿ ಅಂದ್ರೆ ಕಾರ್ತಿಕ್ ಅವರು ಹೇಳ್ತಿದ್ರು ಆಕ್ಚುಲಿ ಅವ್ರ ಎಲ್ಲಾ ಹೀರೋಗಳ ಫಿಲಂ ನೋಡ್ತಿದ್ರು ಮತ್ತೆ ಕಾರ್ತಿಕ್ ತಂದೆಯವರು ಅವರ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ ಅಂತೆ ಸೊ ಆ ತರದ್ದೆಲ್ಲ ನೀವು ಚಿತ್ರರಂಗದಲ್ಲಿ ಕಾರ್ತಿಕ್ ಮಹೇಶ್ ಅವ್ರನ್ನ ಎಷ್ಟು ದೊಡ್ಡ ಸ್ಥಾನದಲ್ಲಿ ಬೆಳಿಬೇಕು ಆ ತರ ಎಲ್ಲ ನೋಡ್ತಾ ಇದೀರ ಅಂತ ಇನ್ನು ಅದೇ ಎತ್ತರಕ್ಕೆ ಬೆಳಿಬೇಕಷ್ಟೇ ನಾನು ಎಲ್ಲರಂತೆಲ್ಲ ಅವರಷ್ಟು ಎತ್ತರಕ್ಕೆ ನಾವು ಹೋಗೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಅವನು ಬೆಳಿತಾನೆ ಹ್ಮ್ ಎಲ್ಲ ಈಗಾಗಲೇ ಎಲ್ಲರ ಜನಗಳಿಂದ ಎಲ್ಲರನ್ನ ಗುರುತಿಸ್ಕೊಂಡಿದ್ದಾನೆ ಅವ್ರ ಮನಸ್ಸಲ್ಲಿ ಮನಸ್ಸಲ್ಲಿದ್ದಾನೆ ಅವ್ರ ಗೆದ್ದಿದ್ದಾನೆ ಹಾಗಾಗಿ ಎಲ್ಲರಿಂದ ಇನ್ನೂ ಎತ್ತರಕ್ಕೆ ಬೆಳೆದ್ರೆ ಇನ್ನೂ ಒಳ್ಳೆಯದಲ್ಲ ಹಾಗೆ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು ಅದನ್ನು ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಇಷ್ಟು ಸಮಯ ನಮಗೋಸ್ಕರ ಟೈಮ್ ಕೊಟ್ಟು ಮಾತಾಡಿದ್ದಕ್ಕೆ ಸೊ ಫೈನಲಿ ಜನಗಳ ಕಾರ್ತಿಕ್ ಅವ್ರನ್ನ ಇಷ್ಟಪಡ್ತಾ ಇರುವಂತಹ ಏನು ಹೇಳಕ್ಕೆ ಇಷ್ಟಪಡ್ತೀರ ಕರ್ನಾಟಕದ ಕನ್ನಡ ಸಮಸ್ತ ಕನ್ನಡಿಗರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನನ್ನ ನನ್ನ ಮಗನಿಗೆ ಒಂದು ಒಳ್ಳೆ ಇದನ್ನು ಸ್ಥಾನನ ಕೊಟ್ಟಿದ್ದೀರಾ ಇನ್ನೂ ಎತ್ತರಿಕೆ ಬೆಳಬೇಕು ಇನ್ನೂ ನನ್ನ ನನ್ನ ಮಗನ ಇನ್ನೂ ನೀವು ಪ್ರೀತಿಸ್ತೀರಾ ಅಂತ ಗೊತ್ತು ನೀವು ನಾನು ನೋಡ್ತಾನೇ ಇದ್ದೀನಿ ತುಂಬ ಅವನಿಗೆ ಮತ್ತು ನಮ್ಮ ನನ್ನ ಮಗನಿಗೆ ಬಿಗ್ ಬಾಸ್ ಅಂತ ವೇದಿಕೆ ಕೊಟ್ಟು ನಾನು ಅವನಿಗೆ ಇಷ್ಟೊಂದು ಇದು ಮುಂದೆ ಬರೋದಕ್ಕೆ ಮಾಡಿ ಇದು ಮಾಡಿ ಕೊಟ್ಟಿದ್ದಕ್ಕೆ ನನಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸುದೀಪ್ ಸರ್ಗೂ ಸಹ ಅವ್ರಿಗೂ ಸಹ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಾನು ಮಾತಾಡಿದ್ದಕ್ಕೆ ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಎಸ್ ಸೊ ಇದಿಷ್ಟು ಕಾರ್ತಿಕ್ ಮಹೇಶ್ ಅವರ ತಾಯಿಯ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ